ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಮಕ್ಕಳಿಗೆ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಭಾಗ ಎರಡು. ಈ ವಿಡಿಯೋದಲ್ಲಿ ನಾವು ಮಕ್ಕಳಲ್ಲಿ ಕಂಡುಬರುವ ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಇವಕ್ಕೆ ಮಕ್ಕಳ ತಜ್ಞರು ಅಥವಾ ಮಾನಸಿಕ ತಜ್ಞರು ಇವ್ರ ಹತ್ರ ಇಂಜೆಕ್ಷನ್, ಮಾತ್ರೆ, ಈ ಥರದ ಟ್ರೀಟ್ಮೆಂಟ್ ಬೇಕಾದಂಥ ಕಾಯಿಲೆಗಳು, ಮತ್ತು ಅದ್ರ ಜೊತೆ ಈ ಕೌನ್ಸೆಲಿಂಗು, ಗ್ರೂಪ್ ಥೆರಪಿ, ಬಿಹೇವಿಯರಲ್ ಥೆರಪಿ ಇದನ್ನು ಬೇಕಾಗುತ್ತೆ. ಈ ಥರ ಕಾಯಿಲೆಗಳು ಯಾವ್ಯಾವು ಎಂಬುದನ್ನು ತಿಳ್ಕೊಳ್ಳೋಣ. ಮೊದಲು ಆ್ಯಂಗ್ಸೈಟಿ ಡಿಸಾರ್ಡರ್ಸ್ ಅಂತ. ಆ್ಯಂಗ್ಸೈಟಿ ಅಂದರೆ ಅತಿಯಾದ ಆತಂಕ. ಇದರಲ್ಲಿ ಎರಡು ಮೂರು ಥರದ ವಿಧವೆ. ಚಿಕ್ಕ ಮಕ್ಕಳಿದ್ದಾಗ ಸ್ಟ್ರೇಂಜರ್ ಆ್ಯಂಗ್ಸೈಟಿ ಅಂತ. ಸ್ಟ್ರೇಂಜರ್ ಅಂದರೆ ಮನೆಯವ್ರನ್ನ ಬಿಟ್ಟು ಬೇರೆ ಯಾರೇ ಆಗಂತಕರಾಗಲಿ ಅವ್ರನ್ನ ನೋಡಿದ ತಕ್ಷಣ ತೀ ಅನ್ನೋವಷ್ಟು ಮಗುವಿಗೆ ಆತಂಕ ಉಂಟಾಗುತ್ತೆ. ಅಳೋದು, ಫುಲ್ ಮುಖ ಮುಚ್ಕೊಳ್ಳೋದು, ತಂದೆ ತಾಯಿಗಳು ನೋಡ್ಬಿಟ್ಟು ಜೋರಾಗಿ ತಪ್ಕೊಂಬಿಡೋದು, ಈ ಥರ ಮಾಡೋದು. ಈ ಸ್ಟ್ರೇಂಜರ್ ಆ್ಯಂಗ್ಸೈಟಿ ಸ್ವಲ್ಪ ಮಟ್ಟಿಗೆ ಇದ್ದೇ ಇರುತ್ತೆ, ಮಗುಗೆ 8 ತಿಂಗಳಾದ ತಕ್ಷಣವೇ ಈ ಬಿಹೇವಿಯರ್ ಕಂಡು ಬರುತ್ತೆ. ಆದರೆ ಬೇಗ ಅಡ್ಜಸ್ಟ್ ಆಗ್ತಾವೆ ಮಕ್ಕಳು, ಎನ್ಕರೇಜ್ ಮಾಡಿದರೆ ಬೇಗ ಅಡ್ಜಸ್ಟ್ ಆಗಿ ಅವ್ರ ಹತ್ರ ಬೆರೆಯೋದು ಮಾಡೋದು ಮಾಡ್ತವೆ. ಯೂಶ್ವಲಿ ಮಕ್ಕಳು ಬೇರೆ ಮಕ್ಕಳ ಜೊತೆ ಆಟ ಆಡೋಕ್ಕೆ ಶುರು ಮಾಡೋದು, ಮತ್ತು ಅವ್ರ ಹತ್ರ ಇರೋ ವಸ್ತುಗಳನ್ನ ಬೇರೆಯವ್ರಿಗೆ ಕೊಟ್ಟು ಆಟ ಆಡೋಕ್ಕೆ ಶುರು ಮಾಡೋದು ಎಲ್ಲ 2 ವರ್ಷ ಆದಮೇಲೆ. ಅಲ್ಲಿವರೆಗೂ ಅವ್ರಿಗೆ ಈ ಶೇರಿಂಗ್ ಕಾನ್ಸೆಪ್ಟು, ಬೇರೆಯವ್ರ ಜೊತೆ ಸೇರ್ಕೊಂಬಿಟ್ಟು ಆಟ ಆಡೋದು ಅದು ಇರೋಲ್ಲ. ಸೊ ಆದರೆ ಈ ಸ್ಟ್ರೇಂಜರ್ ಆ್ಯಂಗ್ಸೈಟಿಯಲ್ಲಿ ಏನಂದರೆ ಈ ಮಕ್ಕಳು ಅತಿ ಪ್ರೊಟೆಕ್ಟಿವ್ ಬಿಹೇವಿಯರ್ ಇರ್ತಾರೆ ಪೇರೆಂಟ್ಸು. ಇತ್ತೀಚಿನ ಸಾಮಾಜಿಕ ಬದಲಾವಣೆಗಳಲ್ಲಿ ಅಲ್ಲಿ ಇಲ್ಲಿ ಸ್ಕೂಲಲ್ಲಿ ಏನೇನು ಆಗ್ತಿರೋದು ನೋಡಿಬಿಟ್ಟು ಮಗುವಿಗೆ ಒಂದು ಮಕ್ಕಳನ್ನೇ ಎಲ್ಲ ಮ್ಯಾಕ್ಸಿಮಮ್ 2 ಮಕ್ಕಳು ಮಾಡಿರ್ತಾರೆ. ಸೊ ಅವ್ರಿಗೆ ಮಕ್ಕಳೇ ಎಲ್ಲ ಸರ್ವಸ್. ಹಂಗಾಗ್ಬಿಟ್ಟು ಅವ್ರಿಗೆ ಅತಿ ಪ್ರೊಟೆಕ್ಷನ್, ಎಲ್ಲೋದ್ರೆ ಇವ್ರು ಹಿಂದಿದ್ಬಿಟ್ಟು ಅವ್ರನ್ನ ರಕ್ಷಣೆ ಮಾಡ್ಕೊತ ಹೋಗ್ತಿರ್ತಾರೆ. ಇಂಡಿಪೆಂಡೆಂಟಾಗಿ ಮಗುಗೆ ಸ್ವಲ್ಪ ವರ್ಲ್ಡ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ, ಅವ್ರು ಇವ್ರನ್ನ ಮಾತಾಡ್ಸೋಕ್ಕೆ, ನೆರೆಹೊರೆಯವ್ರನ್ನ ಜೊತೆ ಹೋಗೋಕ್ಕೆ ಬಿಡೋದೇ ಇಲ್ಲ. ಅಯ್ಯೋ ಅಲ್ಲಿ ಹೋದ್ರೆ ಏನು ಮಾಡಿಬಿಡ್ತಾರೆ, ನಮ್ಮ ಮಗುಗೇನು ಕೊಟ್ಬಿಡ್ತಾರೆ, ನಮ್ಮ ಮಗುಗೇನಾರು ತಿನ್ನೋದ್ರಲ್ಲಿ ಕೊಟ್ಟರೆ ಹೆಂಗೆ, ಮಗುಗೇನಾರು ಅಪಾಯ ಮಾಡಿದ್ರಂಗೆ, ಈ ಥರ ಭಯ ಬಿದ್ದು ಬಿದ್ದು ಅತಿ ಪ್ರೊಟೆಕ್ಟಿವ್ ಬಿಹೇವಿಯರ್ ಇದ್ದರೆ ಈ ಮಕ್ಕಳಲ್ಲಿ ಸ್ಟ್ರೇಂಜರ್ ಆ್ಯಂಗ್ಸೈಟಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ಅವರು ಬೇರೆಯವ್ರ ಜೊತೆ ಬೆರೆಯೋಕ್ಕೆ ಇಷ್ಟಪಡೋಲ್ಲ, ಯಾವಾಗ ನೋಡಿದರೆ ತಂದೆ ತಾಯಿ ಬೇಕು, ಎನಿ ಟೈಮ್ ತಂದೆ ತಾಯಿಗೆ ಅಂಟ್ಕೊಂಡಿರ್ತಾರೆ. ಇದು ಆದಮೇಲೆ ಇನ್ನು ಸ್ವಲ್ಪ ಸ್ಕೂಲ್ಗೆ ಹೋಗಕ್ಕೆ ಸ್ಟಾರ್ಟ್ ಆದಮೇಲೆ ಸ್ಕೂಲ್ ಫೋಬಿಯಾ, ಹೋಗಲ್ಲ ಸ್ಕೂಲ್ಗೆ ಅಂತ, ಮನೇಲಿ ಇರ್ತೀನಿ ಅಂತ ಹೇಳೋದು, ಸ್ಕೂಲ್ ಹೋಗೋ ಟೈಮ್ಗೆ ಹೊಟ್ಟೆ ನೋವು ಅಂತ ಹೇಳೋದು, ಸ್ಕೂಲ್ಗೆ ಹೋಗೋ ಟೈಮ್ಗೆ ಕಕ್ಕ ಬರ್ತಾಯಿದೆ ಮಮ್ಮಿ, ಉಚ್ಚೆ ಬರ್ತಾಯಿದೆ ಮಮ್ಮಿ, ಟಾಯ್ಲೆಟಿಗೆ ಕರ್ಕೊಂಡೋಗು ಅನ್ನೋದು, ಅಲ್ಲಿಗೂ ಬಲವಂತ ಮಾಡಿ ಸ್ಕೂಲ್ ಹತ್ರ ಕರ್ಕೊಂಡು ಹೋದ್ರೆ ದಾರಿ ಉದ್ದಾಡೋದು, ಅಲ್ಲಿ ಸ್ಕೂಲ್ ಹತ್ರ ಇಳಿಸಿ ಇನ್ನೇನು ವಾಪಸ್ ಬರಬೇಕಂದ ತಕ್ಷಣ ಮತ್ತೆ ಅಳೋದು, ಇಲ್ಲ ನೆಲದ ಮೇಲೆ ಬಿದ್ದು ಒರಳಾಡೋದು, ಒಳಗಡೆ ಬೇರೆ ಹುಡುಗರು ಬಾ ಅಂತ ಕರೆದ್ರೂ ಹೋಗದೆ ಕಿರ್ಚೋದು, ಈ ಥರ ಮಾಡಿಬಿಟ್ಟು ಮತ್ತೆ ಏನು ಮಾಡೋಕ್ಕಾಗದೆ ಬಲವಂತವಾಗಿ ತಂದೆ ತಾಯಿಗಳನ್ನು ವಾಪಸ್ ಮನೆಗೆ ಕರ್ಕೊಂಡು ಬರಬೇಕಾಗುತ್ತೆ. ಇದು ಸ್ಕೂಲ್ ಫೋಬಿಯಾ. ಇದಾದಮೇಲೆ ಮತ್ತೆ ಆತಂಕದ ಕಾಯಿಲೆಗಳು ಮಕ್ಕಳಲ್ಲಿ ಸ್ವಲ್ಪ ದೊಡ್ಡ ಮಕ್ಕಳು 12 ವಯಸ್ಸಲ್ಲಿ ಕಂಡುಬರೋ ಯಾವಪ್ಪ ಅಂದರೆ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ. ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂದರೆ ಒಂಥರ ಗೀಳು, ಕ್ಲೀನ್ಲಿನೆಸ್ ಬಗ್ಗೆ ಅತಿಯಾದ ಗೀಳು, ಇಲ್ಲ ಏನಾದರೂ ಒಂದು ಕೆಲಸ ಮಾಡೇವೇ ಇಲ್ಲ ಅಂತ ಪದೇ ಪದೇ ಪರೀಕ್ಷೆ ಮಾಡೋ ಗೀಳು, ಫಾರ್ ಎಕ್ಸಾಂಪಲ್ ಹೇಳಕ್ಕಪ್ಪ ಅಂದರೆ ಮನೆಗೆ ಬೀಗ ಹಾಕ್ಯವೇ ಇಲ್ಲ ಅಂತ ಪದೇ ಪದೇ ಚೆಕ್ ಮಾಡೋದು. ತಂದೆ ತಾಯಿ ಕೆಲ್ಸಕ್ಕೆ ಹೋಗಿರ್ತಾರೆ, ಮಗುಗೆ ಸ್ಕೂಲ್ಗೆ ಹೋದಾಗೆ ನೀನು ಮನೆ ಬೀಗ ಹಾಕ್ಕೊಂಡು ಹೋಗ್ಕೊಂಡು ಹುಷಾರು ಅಂತ ಹೇಳ್ತಾರೆ, ಹಾಕಿರ್ತದೆ ಮತ್ತೆ ಇನ್ನೂ ಒಂದು 5 ನಿಮಿಷ ಅಲ್ಲಿ ಹೋಗಿರ್ತಾನೆ ಸ್ಕೂಲ್ ಕಡೆ, ಅಲ್ಲೇ ಮತ್ತೆ ಹಾಕ್ಯನೇ ಇಲ್ಲ ಅಂತ ಅನುಮಾನ, ವಾಪಸ್ ಬರೋದು ಚೆಕ್ ಮಾಡೋದು, ಹಿಂಗೆ ನಿರಂತರವಾಗಿ ಸುಮ್ಮನೆ ಚೆಕ್ ಮಾಡ್ತಾನೇ ಇರೋದು, ಕೊನೆಗೆ ಸ್ಕೂಲ್ಗೆ ಹೋಗೋಕ್ಕಲ್ಲ ಅಷ್ಟೊಂದು. ಆ ಥರ ಇತ್ತು ಗೀಳಂದ್ರೆ ಇದಕ್ಕೆ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತಾರೆ. ಕೆಲವು ಅದೇ ಅದೇ ಹೆಣ್ಮಕ್ಳು ಮುಟ್ಟಾದಾಗ ಕ್ಲೀನ್ಲಿನೆಸ್ ಬಗ್ಗೆ, ಅಯ್ಯೋ ನಾನು ಮುಟ್ಟಾಗಿದ್ದೀನಿ, ಒಂಥರ ಡರ್ಟಿ, ನಾನು ಕೊಳೆಯಾಗಿದ್ದೀನಿ ಅಂದ್ಬಿಟ್ಟು ಭಾಳ ಕ್ಲೀನ್ ಮಾಡೋದು, ದಿನ 24 ಗಂಟೆನೂ ಬಾತ್ರೂಮಲ್ಲೇ ಇರೋದು, 26 ಸ್ನಾನ ಮಾಡೋದು, 26 ಬಟ್ಟೆ ಬದಲಿ ಮಾಡೋದು. ಸೊ ಇದೇನು ಸೂಚಿಸ್ತದಪ್ಪ ಅಂದರೆ ಅತಿಯಾದ ಆತಂಕ, ಅದಕ್ಕೆ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂದರೆ ಗೀಳು ತೋರಿಸುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್. ಇದು ಸರ್ವಸಾಮಾನ್ಯವಾಗಿ ಮನುಷ್ಯನಿಗೆ ತೀವ್ರತರವಾದ ಮನಸ್ಸಿಗೆ ಆಘಾತ ಆದಾಗ ಸ್ವಲ್ಪ ದಿನ ಅವರು ಖಿನ್ನತೆಗೊಳಗಾಗ್ತಾರೆ, ಯಾರೊಂದಿಗೂ ಬೆರೆಯೋಕ್ಕೆ ಇಷ್ಟಪಡಲ್ಲ, ತಮ್ಮ ತಾನೇ ಇರೋಕ್ಕೆ ಇಷ್ಟಪಡ್ತಾರೆ, ಆ ಥರದ್ದು. ಫಾರ್ ಎಕ್ಸಾಂಪಲ್, ಈಗ ಮಗು ಅಜ್ಜ ಅಜ್ಜಿನ ತುಂಬ ಪ್ರೀತಿಸ್ತಾ ಇರುತ್ತೆ, ವಯಸ್ಸಹಜವಾಗಿ ಅಜ್ಜನೋ ಅಜ್ಜಿನೋ ತೀರ್ಕೊಂಬಿಡ್ತಾರೆ. ಸೊ ಆ ಮಗು ಅವ್ರನ್ನ ಅತಿಯಾಗಿ ಮಿಸ್ ಮಾಡ್ಕೊಳ್ಳುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಮಗುಗೆ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್, ಅದು ಮಂಕಾಗಿಬಿಡೋದು,
ಯಾರೊಂದಿಗೂ ಬೆರೆದೇ ಹೋಗೋದು, ಊಟ ತಿಂಡಿ ಬಿಟ್ಬಿಡೋದು, ಈ ಥರ ಎಲ್ಲ ಆಗ್ತವೆ. ಸೊ ಇವೆಲ್ಲ ಮಕ್ಕಳಲ್ಲಿ ಕಂಡುಬರ್ತಕ್ಕಂಥ ಆ್ಯಂಗ್ಸೈಟಿ ಡಿಸಾರ್ಡರ್ಸ್. ಅದಾದಮೇಲೆ ಇನ್ನು ADHD, ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್. ಇದರಲ್ಲಿ ಮಗು ಅತಿ ತುಂಬ್ತಾನ, ಅವನಿಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಆಗಲ್ಲ, ಯಾವುದೇ ಒಂದು ಕೆಲಸ ಹೇಳಿದ್ರೆ ಅದರಲ್ಲಿ 5 ನಿಮಿಷಕ್ಕಿಂತ ಹೆಚ್ಚಿಗೆ ಅವ್ನಿಗೆ ತೊಡಸ್ಕೊಳಕ್ಕಾಗಲ್ಲ, ಕುತ್ಕೊಂಡು ಹೋದಂದ್ರೆ 5 ನಿಮಿಷಕ್ಕಿಂತ ಹೆಚ್ಚಿಗೆ ಓದೋಕ್ಕಾಗಲ್ಲ. ಆಮೇಲೆ ಇಂಪಲ್ಸಿವ್ ಬಿಹೇವಿಯರು, ಇದಕ್ಕಿದ್ದಂಗೆ ಏನೇ ನೆನೆಸ್ಕೊಂಬಿಟ್ಟನ್ನ ಜಂಪೆ ಮಾಡಿಬಿಡೋದು, ಅಲ್ಲಿ ಏನೋ ಗೋಡೆ ಮೇಲೆ ಎತ್ತಿಬಿಟ್ಟು ತಗೋಬೇಕನ್ನಿಸ್ತಾ ಬೀಳ್ತೀನಿ ಮಾಡ್ತೀನಿ ಅಂತ ಯೋಚನೆ ಮಾಡಿದೆ ಗೋಡೆ ಮೇಲೆ ಎತ್ತೇ ಬಿಡೋದು, ಇಲ್ಲ ರೋಡಲ್ಲಿ ಏನೋ ಬಿದ್ದಿತ್ತು ಅದನ್ನ ತಗೊಂಡ್ಬರ್ಬೇಕು, ವೆಹಿಕಲ್ಗಳಿದ್ದಾವೆ ಅಯ್ಯೋ ಅವು ಬಂದು ನನ್ನ ಮೇಲೆ ಆ್ಯಕ್ಸಿಡೆಂಟ್ ಮಾಡ್ಬೋದಂತ ಭಯನೇ ಬೆಳೆದಂಗೆ ರೋಡಿಗೆ ಚಕ್ ಅಂತ ನುಗ್ಗಿಬಿಡೋದು, ಇದಕ್ಕೆ ಇಂಪಲ್ಸಿವ್ ಬಿಹೇವಿಯರ್ ಅಂತಾರೆ. ಸೊ ಇಲ್ಲಿ ಮಗುಗೆ ಒಂದು 5 ನಿಮಿಷಕ್ಕಿಂತ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಒಂದು ಕೆಲಸದಲ್ಲಿ ತೊಡ್ಕೊಳಕ್ಕಾಗಲ್ಲ, ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಜಂಪ್ ಮಾಡ್ತಿರುತ್ತೆ, ಒಂದು ಹೇಳಿದ್ರೆ ತಾನೊಂದು ಮಾಡುತ್ತೆ, ಅತಿ ಅನ್ನೋವಷ್ಟು ಮಾಡುತ್ತೆ, ಇದಕ್ಕೆ ಅಟೆನ್ಷನ್ ಡಿಫಿಸಿಟ್ ಹೈಪರ್ ರಿಯಾಕ್ಟಿವಿಟಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಇದು ಸುಮಾರು ಮಕ್ಕಳು ಒಂದು 5 ವರ್ಷ ಆದಮೇಲೆ ಕಾಣಿಸ್ಕೊಳುತ್ತೆ, ಅತಿ ತುಂಟಪ್ಪ ಅವ್ನು ಹಿಡಿಯೋಕ್ಕೆ ಆಗ್ತಿಲ್ಲ ಅಂತ ಗೊತ್ತಾಗುತ್ತೆ ಅವರು ತಂದೆ ತಾಯಿಗಳಿಗೆ. ಅತಿ ಅನ್ನೋವಷ್ಟು, ಅತಿ ಅಂದರೆ ಅತಿ ಅನ್ನೋವಷ್ಟು, ಬೆಳಗ್ಗೆ ಎದ್ದರೆ ರಾತ್ರಿ ಮಲಗೋವರೆಗೂ ನಾನ್ ಸ್ಟಾಪ್ ಕಿಕ್ಕಿಟ್ಲೆ ಕೊಡೋನು, ಇಲ್ಲ ಅವನಾಗೆ ಈ ಥರ ಅತಿ ಕಿಟ್ಲೆ ಇಂಪಲ್ಸಿವ್ ಬಿಹೇವಿಯರಿಂದ ದಿನ ಪೆಟ್ಟು ಮಾಡ್ಕೊಂಬರೋದು, ಬೀಳೋದು, ತಲೆ ಹೊಡ್ಕೊಂಬರೋದು, ಗಾಯ ಮಾಡ್ಕೊಂಬರೋದು, ಬರೀ ಇಂಥವೇ ಅವನು ಕಂಪ್ಲೇಂಟ್ಸ್. ಇದಕ್ಕೆ ADHD ಅಂತೀವಿ. ಅದಾದಮೇಲೆ ಆರ್ಟಿಸಮ್ ಅಥವಾ ಆರ್ಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಅಂತ, ಇಲ್ಲಿ ಇದು 3 ವರ್ಷದ ಒಳಗಿನ ಮಕ್ಕಳಲ್ಲಿ ಕಂಡುಬರುತ್ತೆ. ಇದು ತಂದೆ ತಾಯಿಗಳು ಅಷ್ಟೇ ಇರ್ತಾರಲ್ಲ, ಜಾಸ್ತಿ ಕುಟುಂಬ ಸದಸ್ಯರಲ್ಲ, ಆ ಥರದ ಮನೆಗಳಲ್ಲಿ ಮಕ್ಕಳು ಹುಟ್ಟಿದಾಗ ಏನಾಗುತ್ತೆ, ಇದು ಮಗುಗೆ ಜಾಸ್ತಿ ಒಡನಾಡೋಕ್ಕೆ ಬೆರೆಯೋಕ್ಕೆ ಜಾಸ್ತಿ ಜನ ಇರಲ್ಲ, ಈ ಮಗು ತನ್ನ ಪಾಡಿಗೆ ತಾನಿರೋದು, ಏನು ತೊಂದರೆ ಕೊಡಲ್ಲ ಅಂದರೆ ಈ ಸೋಷಿಯಲೈಜೇ ಆಗಲ್ಲ, ಬೇರೆ ಯಾರು ಬಂದು ಇವನ್ ಅಪ್ಪ ಅಮ್ಮನ ಹತ್ರನೂ ಸೋಷಿಯಲೈಸ್ ಆಗಲ್ಲ, ಅವರಿಗೆ ಸ್ಪಂದಿಸಲ್ಲ, ತಾನಾಯಿತು ತನ್ನ ಪಾಡಾಯಿತು, ಯಾವುದೋ ಒಂದು ಊಟ ಇಲ್ಲ ಯಾವುದೋ ಒಂದು ಕೆಲಸದಲ್ಲಿ ವಿಪರೀತ ಆಸಕ್ತಿ ಇರುತ್ತೆ ಅದಕ್ಕೆ. ಫಾರ್ ಎಕ್ಸಾಂಪಲ್ ಒಂದು ಬುಗುರೆ ಆಡಿಸೋದಪ್ಪ ಅಂದರೆ ಬರೀ ದಿನ 24 ಗಂಟೆನ ಅದು ಬುಗುರೆನೇ ಆಡಿಸ್ಕೊಂತ ಇರುತ್ತೆ, ಬೇರೆ ಏನು ಮಾಡೋದು, ಬೇರೆ ಹೊಸ ಆಟಿಕೆ ಕೊಟ್ಟರೆ ಅದ್ರ ಕಡೆ ಗಮನನೇ ವಹಿಸಲ್ಲ. ಮತ್ತು ಮೋಸ್ಟ್ ಆಫ್ ದಿ ಟೈಮ್ ತನ್ನ ತಾನಿಗಿರುತ್ತೆ. ಈ ಮಗುಗೆ ಮಾತು ಸಹ ನಿಧಾನ, ಮಾತಾಡಲ್ಲ, ಮಾತು ಬರೋದು ಲೇಟ್ ಆಗ್ಬೋದು, ತನ್ನ ಪಾಡಿಗೆ ತಾನಿರೋ ಮಗು. ಮತ್ತು ಕಲಿಕೆಯಲ್ಲಿ ಹಿಂದುಳಿಬೋದು ಇದು ಮುಂದೆ ಸ್ಕೂಲ್ಗೆ ಹೋಗೋ ಟೈಮ್ಗೆ, ಸ್ಕೂಲ್ ಸ್ಟಾರ್ಟ್ ಆದಮೇಲೆ. ಬಟ್ ತೊಂದರೆ ಕೊಡಲ್ಲ, ಬಟ್ ಅತಿ ಅನ್ನೋವಷ್ಟು ತನ್ನ ಪಾಡಿಗೆ ತಾನಿರುತ್ತೆ ಈ ಮಗು, ಅದನ್ನು ತೊಂದರೆನೇ, ಯಾಕಂದ್ರೆ ಸೋಷಲೈಸ್ ಆಗಲಿಲ್ಲ, ಟೈಮ್ ಟು ಟೈಮು ನೆರೆಹೊರೆಯಾಗಿ ಬರಲಿಲ್ಲ ಅಂತ, ಇದಕ್ಕೆ ಆರ್ಟಿಸಮ್ ಅಂತ ಹೇಳ್ತೀವಿ. ಆಮೇಲೆ ನಾನು ಇನ್ನೊಂದು ವಿಡಿಯೋದಲ್ಲಿ ಆಗಲೇ ಈ ಹದಿಹರೆ ವಯಸ್ಸಲ್ಲಿ ಕಂಡುಬರ್ತಕ್ಕಂಥ ಈಟಿಂಗ್ ಡಿಸಾರ್ಡರ್ಸ್ ಬಗ್ಗೆ ಹೇಳಿದ್ದೀನಿ, ಅತಿಯಾಗಿ ಉಪವಾಸ ಮಾಡೋದು ಇಲ್ಲ ಅತಿಯಾಗಿ ತಿನ್ನೋದು, ಇದಕ್ಕೆ ಅನರಕ್ಷಿಯಾ ನರ್ವಸ ಮತ್ತು ಬುಲಿಮಿಯಾ ನರ್ವಸ ಅಂತ, ಅದನ್ನು ಆ ವಿಡಿಯೋದಲ್ಲಿ ತಿಳ್ಕೊಬೋದು. ಇದಾದಮೇಲೆ ಮೂಡ್ ಡಿಸಾರ್ಡರ್ಸ್. ಮೂಡ್ ಡಿಸಾರ್ಡರ್ಸ್ ಅಂದರೆ ಈಗ ಇದು ಡಿಪ್ರೆಷನ್, ಖಿನ್ನತೆ, ವಿಡ್ರಾ, ಎಲ್ಲ ಪ್ರಪಂಚನೇ ಬೇಡ, ಶೂನ್ಯ, ಏನೂ ಇಲ್ಲ, ಇದು ಹದಿಹರೆಯದ ವಯಸ್ಸಿನಲ್ಲಿ ಕಾಮನ್ನು. ಮನೆಯಲ್ಲಿ ಸಪೋರ್ಟಿವ್ ಇಲ್ಲ, ಮನೆಯಲ್ಲಿ ಬಡತನ, ಏನು ಮಾಡೋಕ್ಕಂಥ ಅಸಹಾಯಕತ ಪರಿಸ್ಥಿತಿ, ತುಂಬ ಜನ ಮಕ್ಕಳು, ತಂದೆ ತಾಯಿಗಳು ಯಾರಿಗೂ ಏನು ಸಪೋರ್ಟ್ ಮಾಡೋಕ್ಕಾಗ್ತಿಲ್ಲ, ಆ ಥರ ಇದ್ದಾಗ ಈ ಥರ ಬರ್ಬೋದು. ಇದಕ್ಕೆ ಡಿಪ್ರೆಷನ್ ಎಲ್ಲರಿಗೂ ಗೊತ್ತೇ ಇದೆ, ಅಲ್ಲಿ ವ್ಯಕ್ತಿ ಯಾರಿಗೂ ತೊಂದರೆ ಕೊಡಲ್ಲ, ಬರೀ ನೆಗೆಟಿವ್ ಥಿಂಕಿಂಗು, ತಾನು ಸಾಯಬೇಕು, ತನ್ನ ನಿಷ್ಪ್ರಯೋಜಕ, ಅದಕ್ಕೂ ಬರ್ದನು, ಈ ಥರ ಯೋಚನೆಗಳು. ಆಮೇಲೆ ಇನ್ನೊಂದು ಮ್ಯಾನಿಯಾ. ಮ್ಯಾನಿಯಾ ಅಂದರೆ ಅಲ್ಲಿ ಫುಲ್ ಹೈಪರ್ ಆ್ಯಕ್ಟಿವ್, ಏಯ್ ಅವನು ನನ್ನ ಮೇಲೆ ದೇವ್ರು ಬಂದಿದೆ, ನನ್ನ ಅತಿ ಮಾನುಷ ಶಕ್ತಿ ಇದೆ ನನಗೆ, ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ, ನಾನು ಸ್ಪೆಷಲ್ ಮನುಷ್ಯ, ನಾನು ಈ ಭೂಮಿಯಲ್ಲೇ ಹುಟ್ಟಬಾರ್ದಿತ್ತು, ಈ ಥರ. ಸೊ ಅದಕ್ಕೆ ಮ್ಯಾನಿಯಾ ಅಂತಾರೆ, ಮ್ಯಾನಿಯಾಕ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಕೆಲವು ಸರಿ ಇವೆರಡು ಮಿಕ್ಸರ್ ಇರ್ತದೆ, ಒಂದು 15 ದಿನ ಹಿಂಗಿರುತ್ತೆ ಮಗು ಖಿನ್ನತೆಯಲ್ಲಿರ್ತದೆ, ಇನ್ನೂ 15 ದಿನ ಮ್ಯಾನಿಯಾಕಾಗಿ ವಿಪರೀತ ಅನ್ನೋವಷ್ಟು ಬಡಾಯಿ ಕೊಚ್ಕೋತಾ ಇರುತ್ತೆ. ಸೊ ಇವೆರಡು ಇತ್ತಪ್ಪ ಅಂದರೆ ಇದಕ್ಕೆ ಬೈಪೋಲಾರ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಎರಡೂ ಇರುತ್ತೆ, ಒಂದಿಷ್ಟು ದಿನ ಹಿಂಗೆ, ಒಂದಿಷ್ಟು ದಿನ ಹಂಗೆ. ಆಮೇಲೆ ಇನ್ನೊಂದು ಸ್ಕಿಜೋಫ್ರೀನಿಯಾ. ಸ್ಕಿಜೋಫ್ರೀನಿಯಾ ಅಂದರೆ ಸ್ಪ್ಲಿಟ್ ಪರ್ಸ್ನಾಲಿಟಿ, ಒಂಥರ ಇದರಲ್ಲಿ ಬೇರೆ ಬೇರೆ ವಿಧಗಳಿದ್ದಾವೆ, ಬೇರೆಯವರು ಯಾರೋ ಏನೋ ನನ್ನ ದೇಹದಲ್ಲಿ ಮಾಟ ಮಂತ್ರ ಮಾಡಿ ಸೇರ್ಕೊಂಡ್ಬಿಟ್ಟಿದ್ದಾರೆ, ಈಗ ನಂದು ಅನ್ನೋದೇ ನಿರ್ಧಾರ ಇಲ್ಲ, ಎಲ್ಲ ಅವ್ನು ಹೇಳ್ದಂಗೆ ನನ್ನ ಮನಸ್ಸು ಕೇಳ್ತದೆ, ಅವನು ನನ್ನ ಕೊಲೆ ಮಾಡ್ಬೋದು, ಅವನು ನನ್ನ ದೇಹದಲ್ಲಿ ಏನೋ ಹುಚ್ಚಿಟ್ಟಿದ್ದಾನೆ, ಅದು ಯಾವಾಗ ಏನು ಹುಚ್ಚಿಟ್ಟಿದ್ದಾನೆ ಅಂತ ನನಗೆ ಗೊತ್ತಿಲ್ಲ, ಈ ಥರದ ಒಂದು ಥಿಂಕಿಂಗ್ ಇರುತ್ತೆ, ಅಂದರೆ ಸೈಕೋಸಿಸ್. ಅದು ಈ ರಿಯಾಲಿಟಿಯಿಂದ ವಾಸ್ತವಿಕತೆಯಿಂದ ದೂರ ಇರುತ್ತೆ ಅವ್ರ ಕತೆ ಕೇಳಿದರೆ ನೀವು, ಈ ಪ್ರಪಂಚದಲ್ಲಿ ಏನು ನಾವು ಮಾತಾಡ್ತೀವಲ್ಲ ಆ ಥರ ಇರಲ್ಲ, ಅವರೇನೋ ಅತಿ ಮಾನುಷವಾಗಿ ಒಂದು ಕಲ್ಪನಾ ಲೋಕದಲ್ಲಿ ಏನೋ ಆಗ್ತಾಯಿದೆ ಅನ್ನೋ ಥರ ಹೇಳ್ತಾ ಇರ್ತಾರೆ, ಈ ಥರ ಕತೆ. ಯಾರೋ ನನ್ನ ದೇಹದಲ್ಲಿ ಏನೋ ಒಂದು ಮಿಷಿನ್ ಇಟ್ಬಿಟ್ಟಿದ್ದಾರೆ, ಆ ಮಿಷಿನ್ ನನಗೆ ಹಿಂಗೆ ಇನ್ಸ್ಟ್ರಕ್ಷನ್ ಕೊಡ್ತದೆ, ಇಷ್ಟೇ ಗಂಟೆಗೆ ಎದ್ದಾಳು ಅಂತ ಹೇಳ್ತದೆ, ಆ ಥರ.
ಸೊ ಈ ಥರದ ಕಾಯಿಲೆಗಳು ಮಕ್ಕಳಲ್ಲಿದ್ದರೆ ನೀವು ಅದರ ಲಕ್ಷಣಗಳನ್ನು ಬೇಗ ಗುರುತಿಸಬೇಕು, ಮತ್ತು ಇಲ್ಲಿ ಮಕ್ಕಳ ತಜ್ಞರು ಮತ್ತು ಮಾನಸಿಕ ತಜ್ಞರು ಇಬ್ಬರದ್ದು ಸಹಾಯ ಬೇಕಾಗುತ್ತೆ. ಇದು ಟೀಮ್ ವರ್ಕು, ತಂದೆ ತಾಯಿಗಳು ಮತ್ತು ಸ್ಕೂಲ್ಗೆ ಹೋಗ್ತಾ ಇದ್ದರೆ ಸ್ಕೂಲ್ ಟೀಚರ್ಗಳು, ಮತ್ತು ಒಳ್ಳೆ ಫ್ರೆಂಡ್ಸ್ ಇದ್ದರೆ ಫ್ರೆಂಡ್ಸ್ಗಳು, ಮತ್ತು ಈ ಡಾಕ್ಟ್ರುಗಳು, ಇವರೆಲ್ಲ ಸೇರ್ಕೊಂಬಿಟ್ಟು ಆ ಮಗುವಿಗೆ ಕೆಲವೊಂದು ಕಾಯಿಲೆಗಳಿಗೆ ಡಾಕ್ಟ್ರುಗಳು ಈ ADHD ಮತ್ತು ಆ್ಯಂಗ್ಸೈಟಿ ಇವಕ್ಕೆಲ್ಲ ಕೆಲವು ಮಾತ್ರೆ ಔಷಧಿಗಳನ್ನು ಕೊಡ್ಬೋದು. ಮತ್ತು ಈ ಸ್ಕಿಜೋಫ್ರೀನಿಯಾ ಅಂತ ಹೇಳಿದಲ್ಲ, ಅದು ಅತಿ ವಿಪರೀತವಾಗಿ ಕೆಲವು ಸರಿ ಅವರು ವೈಲೆಂಟ್ ಆಗಿಬಿಡ್ತಾರೆ, ಬ್ಯಾರಿಯರ್ನ ಹೊಡೆಯೋದು, ಬಡಿಯೋದು, ಕಚ್ಚೋದು, ಇಲ್ಲ ತಮಗೆ ತಾವೇ ಇಂಜುರಿ ಮಾಡ್ಕೊಳ್ಳೋದು, ಆ ಥರ ಇದ್ದರೆ ಒಳರೋಗಿಯಾಗಿ ದಾಖಲೆ ಮಾಡಿಬಿಟ್ಟು ಅವ್ರನ್ನ ಕಾಮ್ ಡೌನ್ ಮಾಡೋಕ್ಕೆ ಇಂಜೆಕ್ಷನ್ಗಳನ್ನೆಲ್ಲ ಹಾಕಿ ಅವರು ಮನಸ್ಥಿತಿ ಒಂದು ತಹಬದಿಗೆ ಬರೋವರೆಗೂ ಅಲ್ಲಿ ಇಟ್ಕೋಬೇಕಾಗುತ್ತೆ. ಮತ್ತು ಅದ್ರ ಜೊತೆ ಮಾತ್ರೆ ಇಂಜೆಕ್ಷನ್ ಜೊತೆಗೆ ಈ ಕೌನ್ಸೆಲಿಂಗ್ ಥೆರಪಿ ಹೇಳಿದ್ನಲ್ಲ, ಅದು ಮಸ್ಟ್ ಆ್ಯಂಡ್ ಶುಡ್. ಇವೆಲ್ಲ ಕಾಯಿಲೆಗಳಿಗೂ ಮಾತ್ರೆ ಇಂಜೆಕ್ಷನ್ಗಳು ನಿಯಮಿತವಾಗಿ ತಗೊಳ್ಳೋದಲ್ಲದೆ ಕೌನ್ಸೆಲಿಂಗನ್ನು ಮಾಡ್ತಾ ಇರ್ತಾರೆ. ಮತ್ತು ತಂದೆ ತಾಯಿಗಳ ಸಪೋರ್ಟು, ನೆರೆಹೊರೆಯವ್ರ ಸಪೋರ್ಟು, ಫ್ರೆಂಡ್ಗಳ ಸಪೋರ್ಟು, ಸ್ಕೂಲ್ ಟೀಚರ್ ಸಪೋರ್ಟು ಎಲ್ಲ ಇಂಪಾರ್ಟೆಂಟ್. ಇದೆಲ್ಲ ಮಾಡಿದಲ್ಲಿ ಆ ಮಕ್ಕಳು ಚೇತರಿಸ್ಕೊಂಡ್ಬಿಟ್ಟು ಮತ್ತು ಮಾನಸಿಕ ಆರೋಗ್ಯವನ್ನು ಅವರು ಪಡೆದುಕೊಂಡು ನಾರ್ಮಲ್ ಆಗ್ತಾರೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.